ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇಂದು ನಾನು ನಮ್ಮ ಶಾಲೆ ಪ್ರಬಂಧ ನಾನು ನನ್ನ ಶಾಲೆ ಪ್ರಬಂಧ ಈಗ ಮಾಡಿದ್ದೇನೆ ಅದರಲ್ಲಿ ಉಪ ಸಂವಹಾರ ಮಾಡಲ್ಲ ಹತ್ತು ವಾಕ್ಯಗಳನ್ನು ಮಾತ್ರ ಬರೆದಿದ್ದೆ ಅದುಕೊ ಅದರಿಂದಾಗಿ ನನಗೆ ಉಪಸಂಹಾರ ಮಾಡಿ ಮೇಡಮ್ ಅಂತ ಅನೇಕರು ಕಮೆಂಟ್ ಮಾಡಿದರು ಅದಕ್ಕೋಸ್ಕರ ಇದು ನಾನು ನಮ್ಮ ಶಾಲೆ ಪ್ರಬಂಧ ಮತ್ತೊಮ್ಮೆ ಮಾಡಿದ್ದೀನಿ ನಿಮಗೆ ಈ ಪ್ರಬಂಧ ಕೂಡ ಇಷ್ಟ ಆದಲ್ಲಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಶಾಲೆ ಪ್ರಬಂಧ ಪೀಟಿಕೆ ನನ್ನ ಶಾಲೆ ತುಂಬಾ ಸುಂದರವಾದಂಥ ಶಾಲೆಯಾಗಿದೆ ನನ್ನ ಶಾಲೆ ತುಂಬಾ ಸುಂದರವಾದ ಶಾಲೆಯಾಗಿದೆ ನನ್ನ ಶಾಲೆ ಹೆಸರು ಸರ್ಕಾರಿ ಕನ್ನಡ ಶಾಲೆ ನನ್ನ ಶಾಲೆ ಎಂದರೆ ನನಗೆ ತುಂಬ ಇಷ್ಟ ನನ್ನ ಶಾಲೆಯಲ್ಲಿ ಹನ್ನೆರಡು ಮಂದಿ ಉತ್ತಮ ಶಿಕ್ಷಕರಿದ್ದಾರೆ ನನ್ನ ಶಾಲೆಯಲ್ಲಿ ಐದುನೂರು ಮಂದಿ ವಿದ್ಯಾರ್ಥಿಗಳಿದ್ದೇವೆ ನನ್ನ ಶಾಲೆ ತುಂಬ ಸುಂದರವಾದ ಶಾಲೆಯಾಗಿದೆ ನನ್ನ ಶಾಲೆಯ ಹೆಸರು ಸರ್ಕಾರಿ ಕನ್ನಡ ಶಾಲೆ ನನ್ನ ಶಾಲೆ ಅಂದರೆ ನನಗೆ ತುಂಬ ಇಷ್ಟ ನನ್ನ ಶಾಲೆಯಲ್ಲಿ ಹನ್ನೆರಡು ಮಂದಿ ಉತ್ತಮ ಶಿಕ್ಷಕರಿದ್ದಾರೆ ನನ್ನ ಶಾಲೆಯಲ್ಲಿ ಐದುನೂರು ಮಂದಿ ವಿದ್ಯಾರ್ಥಿಗಳಿದ್ದೇವೆ ವಿವರಣೆ ಶಾಲೆಯು ಹೆಚ್ಚಿನ ಜನರಿಗೆ ಮೊದಲ ಕಲಿಕೆಯ ಸ್ಥಳವಾಗಿದೆ ಶಾಲೆಯು ಹೆಚ್ಚಿನ ಜನರಿಗೆ ಮೊದಲ ಕಲಿಕೆಯ ಸ್ಥಳವಾಗಿದೆ ನಾನು ನನ್ನ ಶಾಲೆ ಪ್ರತಿ ಕ್ಷಣವನ್ನು ನಾನು ಪ್ರೀತಿಸುತ್ತೇನೆ ನಾನು ನನ್ನ ಶಾಲೆಯ ಪ್ರತಿ ಕ್ಷಣವನ್ನು ನಾನು ಪ್ರೀತಿಸುತ್ತೇನೆ ಜೀವನದಲ್ಲಿ ಹೇಗೆ ಬೆಳೆಯಬೇಕು ಮತ್ತು ಬದುಕಬೇಕು ಎಂದು ಕಲಿಸುತ್ತದೆ ನನ್ನ ಶಾಲೆ ನನ್ನ ಶಾಲೆ ಜೀವನದಲ್ಲಿ ಹೇಗೆ ಬೆಳೆಯಬೇಕು ಮತ್ತು ಬದುಕಬೇಕು ಎಂಬುದನ್ನು ಕಲಿಸುತ್ತದೆ ನನ್ನ ಶಾಲೆ ನನ್ನ ಎರಡನೆಯ ಮನೆಯಾಗಿದೆ ನಾನು ನನ್ನ ಹೆಚ್ಚಿನ ಸಮಯವನ್ನು ಶಾಲೆಯಲ್ಲೇ ಕಳೆಯುತ್ತೇನೆ ನನ್ನ ಶಾಲೆ ನನ್ನ ಎರಡನೇ ಮನೆಯಾಗಿದೆ ನಾನು ನನ್ನ ಹೆಚ್ಚಿನ ಸಮಯವನ್ನು ಶಾಲೆಯಲ್ಲೇ ಕಳೆಯುತ್ತೇನೆ ಶಾಲೆಯಲ್ಲಿ ನಾವು ನಮ್ಮ ಎಲ್ಲ ಸಂತೋಷ ಮತ್ತು ದುಃಖಗಳನ್ನು ನಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುತ್ತೇವೆ ಶಾಲೆಯಲ್ಲಿ ನಾವು ನಮ್ಮ ಎಲ್ಲ ಸಂತೋಷ ಮತ್ತು ದುಃಖಗಳನ್ನು ನಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳುತ್ತೇವೆ ವಿದ್ಯಾರ್ಥಿಗಳಿಗೆ ಉತ್ತಮ ನೀ ಉತ್ತಮ ನೀಡುವಲ್ಲಿ ಒಂದು ಅತ್ಯುತ್ತಮ ಶಾಲೆಯಾಗಿದೆ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡುವಲ್ಲಿ ಒಂದು ಅತ್ಯುತ್ತಮ ಶಾಲೆಯಾಗಿದೆ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡುವಲ್ಲಿ ಒಂದು ಅತ್ಯುತ್ತಮ ಶಾಲೆಯಾಗಿದೆ ನಮ್ಮ ಶಾಲೆಯಲ್ಲಿ ದೊಡ್ಡದಾದ ಕೊಠಡಿಗಳು ಮತ್ತು ಆಟದ ಮೈದಾನ ಪ್ರಯೋಗಾಲಯ ಸ್ವಚ್ಛವಾದ ಶೌಚಾಲಯ ದೊಡ್ಡದಾದ ಗ್ರಂಥಾಲಯವಿದೆ ನಮ್ಮ ಶಾಲೆಯಲ್ಲಿ ದೊಡ್ಡದಾದ ಕೊಠಡಿಗಳು ಮತ್ತು ಆಟದ ಮೈದಾನ ಪ್ರಯೋಗಾಲಯ ಸ್ವಚ್ಛವಾದ ಶೌಚಾಲಯ ದೊಡ್ಡದಾದ ಗ್ರಂಥಾಲಯವಿದೆ ನಮ್ಮ ಕಲಿಕೆಯನ್ನು ಪರೀಕ್ಷಿಸಲು ನಾಲ್ಕು ಕಿರು ಪರೀಕ್ಷೆ ಹಾಗೂ ಎರಡು ದೊಡ್ಡ ಪರೀಕ್ಷೆಗಳನ್ನು ನಡೆಯುತ್ತೇವೆ ಇದರಿಂದ ನಾವು ಎಷ್ಟು ಕಲಿಯುತ್ತಿದ್ದೇವೆ ಎಂದು ತಿಳಿದುಕೊಳ್ಳಲು ಸಹಾಯವಾಗುತ್ತದೆ ಉಪಸವಾರ ನಮ್ಮ ಶಾಲೆ ಒಂದು ಮಾದರಿ ಶಾಲೆ ನಮ್ಮ ಶಾಲೆ ಒಂದು ಮಾದರಿ ಶಾಲೆ ಪ್ರಶಸ್ತಿ ಕೂಡ ಪಡೆದಿದೆ ನನ್ನ ಶಾಲೆ ನನಗೆ ಅಕ್ಷರ ಕಲಿಸಿದ ದೇವಾಲಯವಾಗಿದೆ ನನ್ನ ಶಾಲೆ ನನಗೆ ಅಕ್ಷರ ಕಲಿಸಿದ ದೇವಾಲಯವಾಗಿದೆ ನಾನು ನಮ್ಮ ಶಾಲೆಯನ್ನು ತುಂಬ ಪ್ರೀತಿಸುತ್ತೇನೆ ಮತ್ತು ನನಗೆ ಅಕ್ಷರ ಕಲಿಸಿದ ಗುರುಗಳನ್ನು ಕೂಡ ನಾನು ಅಷ್ಟೇ ಗೌರವದಿಂದ ನೋಡುತ್ತೇನೆ ನಾನು ನಮ್ಮ ಶಾಲೆಯನ್ನು ತುಂಬಾ ಪ್ರೀತಿಸುತ್ತೇನೆ ಮತ್ತು ನನಗೆ ಅಕ್ಷರ ಕಲಿಸಿದ ಗುರುಗಳನ್ನು ಕೂಡ ನಾನು ಅಷ್ಟೇ ಗೌರವದಿಂದ ನೋಡುತ್ತೇನೆ ಶಾಲೆ ಎಂಬ ಪದ ವರ್ಣಿಸಲು ಅಕ್ಷರಗಳ ಇಲ್ಲದಂಥ ಒಂದು ಅದ್ಭುತವಾದಂಥ ಒಂದು ಪದ ಶಾಲೆ ಎಂಬ ಪದ ವರ್ಣಿಸಲು ಅಕ್ಷರಗಳಿಲ್ಲದಂಥ ಒಂದು ಅದ್ಭುತವಾದಂಥ ಒಂದು ಪದ ಆದ್ದರಿಂದ ಶಾಲೆಯನ್ನು ದೇವಾಲಯ ಗುರುಗಳನ್ನು ದೇವರು ಎಂದು ಹೇಳುತ್ತೇನೆ ಆದ್ದರಿಂದ ಶಾಲೆಯನ್ನು ದೇವಾಲಯ ಗುರುಗಳನ್ನು ದೇವರು ಎಂದು ಹೇಳುತ್ತೇನೆ ನಿಮಗೆ ಈ ನನ್ನ ಶಾಲೆ ಪ್ರಬಂಧ ಇಷ್ಟ ಆದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು